ನಮ್ಮ ಪ್ರಜಾಪ್ರಭುತ್ವದ ಮಾದರಿ ಬಗ್ಗೆ ಇಂದಿನ ಗ್ಯಾರಂಟಿ ಭರವಸೆಗಳು ಆಲೋಚಿಸುವಂತೆ ಮಾಡಿವೆ. ಥ್ಯಾಂಕ್ಸ್ ಟು ಕಾಂಗ್ರೆಸ್ ಪಾರ್ಟಿ. ಇಂದಿನವರೆಗೂ ನಮ್ಮ ಹಳ್ಳಿಯ ಮಹಿಳೆಯರು ಸರ್ಕಾರದ ಬಗ್ಗೆ ಒಂದಕ್ಷರವೂ ಮಾತನಾಡುತ್ತಿರಲಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳಾದ ಮೇಲೆ ಗ್ರಾಮೀಣರು ಮೂಲಭೂತ ಹಕ್ಕುಗಳಲ್ಲಿನ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಸದುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಅಕ್ಷರಸ್ಥರು, ವಿದ್ಯಾವಂತರು, ಅಧಿಕಾರಿಗಳು ಹಳ್ಳಿಗರಿಗೆ ತಿಳಿ ಹೇಳುತ್ತಿದ್ದ ಕಾಲವೊಂದಿತ್ತು. ಈಗ ಕಾಲ ಎಷ್ಟು ಬದಲಾಗಿದೆ ನೋಡಿ. ಕಾಂಗ್ರೆಸ್ ಆಡಳಿತಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದ್ದರು. 5 ಗ್ಯಾರಂಟಿಗಳಿದ್ದವಲ್ಲ ನಮಗೆ. ನಂಬರ್ 1, ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಎಲ್ಲ ಮನೆಗಳಿಗೆ ಫ್ರೀಯಾಗಿ ಕೊಡ್ತೀವಿ. ಆಮೇಲೆ ಗೃಹ ಲಕ್ಷ್ಮಿ, ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ ಈ ಬೆಲೆ ಏರಿಕೆಯಿಂದ ಎಲ್ಲ ಭಾರಿ ಕಷ್ಟ ಆಗ್ಬಿಡೋದು ಜೀವನ ನಡೆಸೋದು. ಅದಕ್ಕೋಸ್ಕರ 2,000 ರೂಪಾಯಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು ಹಾಕ್ಬಿಡ್ತೀವಿ. ಇದು ಎರಡನೇದು. ಅನ್ನಭಾಗ್ಯ ಮೂರನೇದು. 7 ಕೆಜಿ ಕೊಡ್ತಿದ್ದೋ ಅದನ್ನು 10 ಕೆಜಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಈ ವರ್ಷ ಯಾರು ನಿರುದ್ಯೋಗಿ ಪದವೀಧರರು ಇರ್ತಾರೆ, ಎಂ ಎ, ಎಮ್ ಎಸ್ ಸಿ, ಎಂ ಕಾಮ್, ಬಿ ಎ, ಬಿ ಎಸ್ ಸಿ, ಬಿ ಕಾಮ್, ಪಿ ಎಚ್ ಡಿ ಮಾಡಿದವರು, ಎಂ ಬಿ ಬಿ ಎಸ್ ಮಾಡಿದವರು, ಬಿ ಇ ಮಾಡಿದವರು, ಈ ಥರ ಗ್ರ್ಯಾಜುಯೇಟ್ಗಳಿರ್ತಾರಲ್ಲ, ಈ ವರ್ಷ ಯಾರು ನಿರುದ್ಯೋಗಿಗಳಾಗ್ತಾರೆ ಅವ್ರಿಗೆಲ್ಲರಿಗೆ 2 ವರ್ಷದ ವರೆಗೆ ಸಪೋಸ್ ಅವ್ರಿಗೆ ಮಧ್ಯದಲ್ಲೇ ಕೆಲಸ ಸಿಕ್ಬಿಡ್ತು ಅಂದ್ರೆ ಇಲ್ಲ, ಖಾಸಗಿನಲ್ಲಾರ ಸಿಗ್ಬೋದು ಅಥವಾ ಗೌರ್ಮೆಂಟ್ನಲ್ಲಾರ ಸಿಗ್ಬೋದು, ಅವ್ರಿಗಿಲ್ಲ. ಯಾರು 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮದ ಹೆಸರು. ಅದರಡಿನಲ್ಲಿ 3,000 ರೂಪಾಯಿವರೆಗೂ ಕೊಡ್ತೀವಿ ಪರ್ 3,000 ರುಪೀಸ್ ಫಾರ್ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ ಡಿಪ್ಲೊಮಾ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಇಯರ್, ದಿಸ್ ಫೈನಾನ್ಸಿಯಲ್ ಇಯರ್, ಆಮೇಲೆ ಅಕಾಡೆಮಿಕ್ ಇಯರ್ ಫಾರ್ 2 ಇಯರ್ಸ್ ಓನ್ಲಿ. ಡಿಪ್ಲೊಮಾ ಪಾಸ್ ಮಾಡಿದವರು, ನಿರುದ್ಯೋಗಿಗಳಾಗಿದ್ದವರಿಗೆ, ಅವರಿಗೆ 1,500 ರೂಪಾಯಿ ತಿಂಗಳಿಗೆ ಕೊಡ್ತೀವಿ. 5th, ಸರ್ಕಾರಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಮಹಿಳೆಯರಿಗೆ, ಸರ್ಕಾರಿ ಬಸ್ನಲ್ಲಿ ಓಡಾಡೋರಿಗೆ ಫ್ರೀ ಪಾಸ್ ಕೊಡ್ತೀವಿ. ಅವರೆಲ್ಲರೂ ಕೂಡ ಮತ್ತೆ ಕರ್ನಾಟಕದವರು ಮಾತ್ರ, ಈಗ ತಮಿಳ್ನಾಡಿನಿಂದ ಬರೋ ಮಹಿಳೆಯರಿಗೆಲ್ಲ ಇಲ್ಲ, ಅಥವಾ ಇನ್ಯಾವುದೋ ರಾಜ್ಯದವ್ರ ಮಹಿಳೆಯರಿಗೆ ಇಲ್ಲ, ಕರ್ನಾಟಕದ ಮಹಿಳೆಯರಿಗೆ, ಕರ್ನಾಟಕದ, ಐ ಆಮ್ ಅಂಡರ್ಲೈನಿಂಗ್, ಕರ್ನಾಟಕದ ಮಹಿಳೆಯರಿಗೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀವಿ ಇವೆಲ್ಲಕ್ಕೂ. ಈ ಹಿಂದೆಯೂ ಕೂಡ ಹಲವಾರು ರಾಜಕೀಯ ಪಕ್ಷಗಳು ಭರವಸೆಗಳನ್ನ ನೀಡಿದ್ದರು. ಆದರೆ ಈಗ ಯಾರೊಬ್ಬರೂ ಕೂಡ ನೀಡಿದ ಭರವಸೆಗಳನ್ನ ಈಡೇರಿಸಲು ಒತ್ತಾಯಿಸಿರಲಿಲ್ಲ. ಈಗ ಗ್ರಾಮೀಣ ಭಾಗದ ಮಹಿಳೆಯರು ಕೂಡ ತಮಗೆ ಸಿಗಬಹುದಾದ ಸವಲತ್ತುಗಳ ಬಗ್ಗೆ ಅಧಿಕಾರಯುತವಾಗಿ ಮಾತನಾಡುವ ಶಕ್ತಿ ಪಡೆದುಕೊಂಡಿದ್ದಾರೆ. ಇದು ಕೂಡ ಮಹಿಳಾ ಸಬಲೀಕರಣಕ್ಕೆ ಮಾದರಿಯಾಗಿದೆ. ವಿದ್ಯುತ್ ಫ್ರೀ. ಈ ಬಗ್ಗೆ ಚುನಾವಣಾ ಪೂರ್ವ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ನಾಯಕರ ಭಾಷಣಗಳ ವಿಡಿಯೋಗಳನ್ನ ನಮ್ಮ ಜನಪದರು ರಕ್ಷಿಸಿಟ್ಟುಕೊಂಡಿದ್ದಾರೆ. 1ನೇ ಗ್ಯಾರಂಟಿ 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ, ನಿಮಗೂ ಫ್ರೀ, ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್, ದಯಾನಂದ ನಿನಗೂ ಫ್ರೀ 200 ಯೂನಿಟ್. ಅಂದರೆ ಗ್ರಾಮೀಣ ಭಾಗದವರು ಕೂಡ ತಮ್ಮ ಮೊಬೈಲ್ನಲ್ಲಿ ಸಾಮಾಜಿಕ ಜಾಲತಾಣವನ್ನ ಗಮನಿಸುತ್ತಾರೆ ಎನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ. ಕರೆಂಟ್ ಬಿಲ್ ಎಷ್ಟು ಮನೆಗೆ? ಈಗ 1 ವರ್ಷ ಅಂದ್ರೆ 1,470 ಕರೆಂಟ್ ಯೂಸ್ ಮಾಡಿ, ನಾವು ಸರ್ಕಾರ ಕಟ್ಕೊಂತೀವಿ, ನೀವು ಕಟ್ಟಂಗಿಲ್ಲ. ಎಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ಬಿಲ್ ನೀಡಲು ಹೋದಾಗ ಬಿಲ್ಕುಲ್ ಹಣ ಕಟ್ಟೋದಿಲ್ಲ ಎಂದು ಜನ ತಿರಸ್ಕರಿಸಿರುವ ವಿಡಿಯೋಗಳನ್ನ ಕೂಡ ನಾವು ಗಮನಿಸಬಹುದಾಗಿದೆ. ನಾನು ಏನು ಕಲಿ ಬರ್ತಾ ಇದ್ದೀನಿ.
ಮಗ ಇಲ್ದಾಗ ಮತದಾರರು ಬರೀ ಭಾಷಣ ಕೇಳಿ ಮತ ನೀಡೋದಿಲ್ಲ, ಮತ ನೀಡಿದ ಮೇಲೆ ಗ್ಯಾರಂಟಿ ಜಾರಿಗೆ ತನ್ನಿ ಅಂತ ಚಾಟಿ ಹಿಡಿಯುತ್ತಿದ್ದಾರೆ. ಇದು ನಮ್ಮನ್ನ ನಾವೇ ಆಳಿಕೊಳ್ಳುವ ರೀತಿಯ ಒಂದು ಸ್ಯಾಂಪಲ್. ಡೆಮೋಕ್ರೆಸಿ ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಬೈ ದ ಪೀಪಲ್ ಈಗ ಎಷ್ಟು ನಿಜವಾಗುತ್ತಿದೆ ಅಲ್ಲವೇ? ಈಗ ಸದ್ಯ ಎಲ್ಲಾ 5 ಗ್ಯಾರಂಟಿಗಳನ್ನ ಜಾರಿಗೊಳಿಸಲು ಸರ್ಕಾರ ಬದ್ಧವಾಗಿದೆ. ಜಾರಿಗೆ ತರುವಲ್ಲಿ ಕಾನೂನಾತ್ಮಕ ತೊಡಕುಗಳನ್ನ ನಿವಾರಿಸಿಕೊಳ್ಳುವುದು ಮತ್ತು ಫಲಾನುಭವಿಗಳನ್ನ ಗುರುತಿಸುವುದು ಕೂಡ ದೊಡ್ಡ ಸವಾಲಾಗುತ್ತದೆ. ಈ ಸವಾಲುಗಳನ್ನ ಪ್ರಸ್ತುತ ಸರ್ಕಾರ ಸುಗಮವಾಗಿ ಎದುರಿಸಲಿ ಎಂದು ಹಾರೈಸೋಣ. ಕಾಂಗ್ರೆಸ್ಸೇತರ ಪಕ್ಷಗಳು ಕೂಡ ಈಗ ಪಾಠ ಕಲಿಯಬೇಕಾಗಿದೆ. ಅದೇನೆಂದರೆ ಸೂಕ್ತ ವಿವೇಚನೆ, ಯೋಚಿತ ಚಿಂತನೆ ಇಟ್ಟುಕೊಂಡು ಗ್ಯಾರಂಟಿಗಳನ್ನು ಕೊಡುವ ಮುನ್ನ ಆಲೋಚಿಸಬೇಕು.